ಲೋಕಸಭೆಯ 5ನೇ ಮತ್ತು 6ನೇ ಹಂತದ ಚುನಾವಣಾ ಪ್ರಚಾರ ರಂಗೇರಿದ್ದು ವಿವಿಧ ರಾಜ್ಯಗಳಲ್ಲಿ ರಾಜಕೀಯ ಪಕ್ಷಗಳ ಅಗ್ರ ನಾಯಕರು ಪ್ರಚಾರ ಸಭೆ ರೋಡ್ ಶೋಗಳನ್ನು ನಡೆಸುತ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ 4 ಸ್ಥಳಗಳಲ್ಲಿ ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಪಾಲ್ಗೊಂಡು ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳ ಪರ ಮತಯಾಚನೆ ನಡೆಸುತ್ತಿದ್ದಾರೆ ಮೊದಲು 24 ಪರಗಣ ಜಿಲ್ಲೆಯ ಬ್ಯಾರಕ್ಪುರ ಬಿಜೆಪಿ ಅಭ್ಯರ್ಥಿ ಅರ್ಜುನ್ ಸಿಂಗ್ ಅವರ ಪರವಾಗಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಒಂದು ಕಾಲದಲ್ಲಿ ಒಳ ನುಸುಳುಕೋರರ ವಿರುದ್ಧ ಸಮರವನ್ನೇ ಸಾರಿದ್ದ ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಆಡಳಿತದ ಬೆಂಬಲದಿಂದಾಗಿ ನುಸುಳುಕೋರರು ವಿಜೃಂಭಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಬಾರಿಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ವಿಭಿನ್ನ ವಾತಾವರಣ ಇದೆ ಎಂಬುದನ್ನು ಚುನಾವಣಾ ರ್ಯಾಲಿಗಳು ದೃಢಪಡಿಸುತ್ತಿವೆ ಎಂದರು भाजपा सरकार ने फिर से शुरू करवाया है आने वाले 5 सालों में पूर्वी भारत में ऐसे विकास कार्यों को और गति देने वाला समय है और इसके लिए मुझे आपका आशीर्वाद चाहिए ಅಭ್ಯರ್ಥಿಯ ಪರವಾಗಿ ಪ್ರಧಾನಿ ರೋಡ್ ಶೋ ನಡೆಸಿದರು ನಂತರ ಪ್ರಧಾನಿ ಹೂಗ್ಲಿ ಹೌರಾದ ಪಂಚಾಲದಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಮಾತನಾಡಿದರು ಉನ್ಕೆ ಹಾತ್ ಮೇ ದೇನಾ ಚಾಹತಾ ಹೂ ವಿಕಸಿತ ಭಾರತ उनके हाथ में देकर के जाना चाहता हूं वहीं दूसरी तरफ टीएमसी को देखिए और पार्टियों को देखिए वो सारे के सारे लोग देश की जनता को आपको लूटने में ही लगे हैं ಬಿಹಾರದ ಪಾಟ್ನಾದಲ್ಲಿ ಪ್ರಧಾನಿ ರೋಡ್ ಶೋ ನಡೆಸಲಿದ್ದಾರೆ ಬಿಜೆಪಿ ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉತ್ತರ ಪ್ರದೇಶದ ಪ್ರತಾಪ್ಗಢ ಹಾಗೂ ರಾಯ್ಬರೇಲಿಯಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿ ಪಾಕಿಸ್ತಾನ ಅಣು ಬಾಂಬ್ಗಳನ್ನು ಹೊಂದಿರುವ ಕಾರಣ ಅದನ್ನು ಗೌರವಿಸಬೇಕು ಎಂದು ಹೇಳಿಕೆ ನೀಡಿರುವ ಪ್ರತಿಪಕ್ಷ ನಾಯಕರ ನಿಲುವನ್ನು ಟೀಕಿಸಿದ ಅಮಿತ್ ಶಾ ಆದರೆ ಈ ನಾಯಕರು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಬಗ್ಗೆ ಯಾವುದೇ ಮಾತನಾಡುತ್ತಿಲ್ಲ ಕೇವಲ ಭಾರತೀಯರನ್ನು ಭಯಭೀತಿಗೊಳಿಸಲು ಯತ್ನಿಸುತ್ತಿದ್ದಾರೆ ಎಂದು ದೂರಿದರು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಸೀತಾಪುರ ಮತ್ತು ಅಮೇಥಿಗಳಲ್ಲಿ ಪ್ರಚಾರ ಕೈಗೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಲೋಕಪ್ರಿಯ ನೇತ ಮೋದಿಜಿ ನೇತೃತ್ವ ಸಮಾಜವಾದಿ ಪಕ್ಷದ ಮುಖಂಡ ಅಖಿಲೇಶ್ ಯಾದವ್ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಬಾರಾಬಂಕಿ ಕ್ಷೇತ್ರದಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸಲಿದ್ದಾರೆ ಆಮ್ ಆದ್ಮಿ ಪಕ್ಷದ ನಾಯಕ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಮ್ಮ ಪಕ್ಷ ದೇಶದ ಜನರಿಗೆ ಉಚಿತ ವಿದ್ಯುತ್ ಹಾಗೂ ಶಿಕ್ಷಣವನ್ನು ಖಾತರಿಪಡಿಸುವ ಭರವಸೆ ನೀಡುತ್ತದೆ ಎಂದು ಹೇಳಿದರು ಬಿಲೋ ಸ್ಟ್ಯಾಂಡರ್ಡ್ ಸಬ್ ಕ್ವಾಲಿಟಿ ಗಂದಿ ಬೇಕಾರ ಶಿಕ್ಷಾ ಮಿಲ್ತಿ ವೋ ದೇಶ ಕಭಿ ಆಗೆ ನೀ ಬರ್ ಸಕತಾ ಆಜ್ ಹಮಾರೆ ದೇಶ ಕೆ ಅಂದರ್ ಸರ್ಕಾರಿ ಸ್ಕೂಲೋ ಕಾ ಬುರಾ ಹಾಲ್ ಹೈ 10 लाख सरकारी स्कूलों के अंदर 18 करोड़ बच्चे पढ़ते हैं जिनका कोई भविष्य नहीं है